ಮಣಿಪಾಲ ಸರಳೆಬೆಟ್ಟುವಿನ ನೆಹರು ನಗರದಲ್ಲಿ ಗುರುವಾರ ಸಂಜೆ ಹಸುಗಳಿಗೆ ಹುಲ್ಲು ತರಲೆಂದು ಗುಡ್ಡಕ್ಕೆ ತೆರಳಿದ್ದ ವೃದ್ಧೆಯೋರ್ವರು ಇಂದು ಬೆಳಿಗ್ಗೆ ಮನೆಯ ಎದುರಿನ ಗುಡ್ಡದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಅವರ ಮೃತದೇಹ ಮೇಲೆ ಗಾಯದ ಕುರುಹುಗಳಿದ್ದು ಚಿರತೆ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ ಮೃತರನ್ನು ಸರಳೆಬೆಟ್ಟುವಿನ ನೆಹರು ನಗರ ನಿವಾಸಿ ಪುಷ್ಪಾ ನಾಯ್ಕ್ ಅರವತ್ತಾರು ಎಂದು ಗುರುತಿಸಲಾಗಿದೆ ಇವರು ನಿನ್ನೆ ಸಂಜೆ ಹಸುಗಳಿಗೆ ಹುಲ್ಲು ತರಲು ಮನೆಯ ಎದುರಿನ ಗುಡ್ಡಕ್ಕೆ ತೆರಳಿದ್ದರು ಬಳಿಕ ಎಷ್ಟೇ ಹೊತ್ತಾದರೂ ಮನೆಗೆ ವಾಪಸು ಬರಲಿಲ್ಲ ಇದನ್ನು ಗಮನಿಸಿದ ಮನೆಯವರು ನೆರೆಮನೆಯವರ ಜೊತೆಗೂಡಿ ಗುಡ್ಡದಲ್ಲಿ ಹುಡುಕಾಡಿದ್ದಾರೆ ಆದರೆ ಪುಷ್ಪನಾಯ್ಕ ಎಲ್ಲಿಯೂ ಪತ್ತೆಯಾಗಿರಲಿಲ್ಲ ಇಂದು ಬೆಳಿಗ್ಗೆ ಮನೆ ಎದುರು ಗುಡ್ಡೆಯಲ್ಲಿ ಪುಷ್ಪಾ ನಾಯ್ಕ ಶವ ಪತ್ತೆಯಾಗಿದೆ ಅವರ ಕುತ್ತಿಗೆಯ ಭಾಗದಲ್ಲಿ ಗಾಯಗಳಾಗಿದ್ದು ಕೈಗಳಿಗೂ ಪರಚಿದ ಗಾಯಗಳಾಗಿವೆ ಎಂದು ಪುತ್ರ ಗಣೇಶ್ ನಾಯ್ಕ್ ತಿಳಿಸಿದ್ದಾರೆ ಈ ಭಾಗದಲ್ಲಿ ಚಿರತೆ ಹಾವಳಿ ಕೂಡ ಹೆಚ್ಚಾಗಿದೆ ಹೀಗಾಗಿ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದಾರೆಯೋ ಅಥವಾ ಇನ್ಯಾವುದೋ ಕಾರಣದಿಂದ ಮೃತಪಟ್ಟಿದ್ದಾರೆ ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದೆ ಮಣಿಪಾಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಇದು ಇಲ್ಲಿ ಆದದ್ದು ಘಟನೆ ಘಟನೆ ಇಲ್ಲ ನಮ್ಮ ಮನೆಯಿಂದ ಸದನ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಹಾಂ ಅಲ್ಲಿ ಹುಲ್ಲಿಗಂತ ಹೋದದ್ದು ಅವನು ಇನ್ನೂ ಒಂದು ಗಂಟೆಗೆ ಹುಡುಕಿದ್ದೇವೆ ಸುಮಾರು ಹಾಂ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಇದ್ರಿ ಇಲ್ಲಿ ಹಾಂ ನಾಲ್ಕರಿಂದ ಐದು ಗಂಟೆಗೆ ಐದು ಗಂಟೆ ನಂತರ ಬಂದಿಲ್ಲ ಮತ್ತೆ ಬಾ ಬರ್ಬೋದಂತ ಹೇಳಿ ಕಾದೆವು ನಾವು ಮತ್ತೆ ಇದೇ ಇಷ್ಟೇ ಕತ್ಲೆ ಆಗುವಾಗ ಹುಡುಕ್ಲಿಕ್ಕೆ ಹೋದೆವು ನಾವು ಹುಡ್ಲಿಕ್ಕೆ ಹುಡುಕ್ಲಿಕ್ಕೆ ಹೋದಾಗ ಅಲ್ಲಿ ಸಿಗ್ಲಿಲ್ಲ ಸದನ ಫುಲ್ಲು ಇಡೀ ಮೇಲಿದ್ದು ಇದು ಕಾಡು ಥರ ಉಂಟು ಮನೆ ಬಂದವರೆಲ್ಲ ಅದೆಲ್ಲ ಹುಡುಕಿದ್ದೆವು ಅದಷ್ಟು ಹುಡುಕಿ ಮತ್ತೆ ಕಡೆಗೆ ಇಲ್ಲಿ ಬಂದೆವು ನಾವು ಇಲ್ಲೆಲ್ಲ ಹುಡುಕಿದ್ದೆವು ಸದನ ಒಂದು ಹತ್ತು ಹನ್ನೊಂದು ಗಂಟೆವರೆಗಾಯಿತು

ಮತ್ತೆ ಬೀದಿ ನಾಯಿಗಳು ಉಂಟಾ ಹಾಂ ಬೀದಿ ನಾಯಿಗಳು ಉಂಟು ಸುಮಾರು ಉಂಟು ಇಂಡಿ ಚಿಕ್ಕ ಬಟ್ಟೆ ಉಂಟು ನಿಮ್ಮ ಅಮ್ಮ ಯಾವುದಕ್ಕೆ ಹೋದದೆ ಅವರು ಅವರು ಹುಲ್ಲು ತರಲಿಕ್ಕೆ ಹೋದವು ಹುಲ್ಲು ತರಲೆಗೆ ಹ್ಞೂ ಹುಡುಗಲ್ಲಿಗೆ ಮತ್ತೆ ನಮಗೆ ಡೌಟ್ ಇದ್ದಿದ್ದು ಹಾಂ ಕಂಪ್ಲೇಂಟ್ ಮಾ ಮಾಡಿದ್ದೆವು ನಾವು ಮಾಡಿದಾಗ ಮತ್ತೆ ಅವರು ಬಂದು ಪೊಲೀಸರು ಬಂದು ವೆರಿಫೈ ಎಲ್ಲ ಮಾಡಿದರು ಮಾಡಿ ಮತ್ತೆ ಹೇಳಿದರು ಇದು ಬಿದ್ದು ಆದದ್ದು ಹಾಂ ಕೈಯಲ್ಲಿ ಸ್ವಲ್ಪ ಗಾಯ ಇದೆ ಜರ್ದದ್ದು ಬಿದ್ದು ಆದದ್ದು ಅಂತ ಮತ್ತೆ post mortem ಎಲ್ಲ ಅದು ಕುತ್ತಿಗೆಯಲ್ಲಿ ಗಾಯ ಆಗಿತ್ತು ಕುತ್ತಿಗೆಯಲ್ಲಿ ಗಾಯ ಉಂಟಾ ಹೌದು ಅದು ನಾಯಿ ಕಚ್ಚಿದಾಗೆ ನೋಡಿದೆ ಒಂದು ನಾಯಿ ಕಚ್ಚಿದ ತರನೇ ಡೌಟ್ ಇದ್ದಿತ್ತು ನಮಗೆ ಕೇಳಿದಾಗ ಮತ್ತೆ ಪೋಸ್ಟ್ mortem ಎಲ್ಲ ಮಾಡುವಾಗ ಅವರು ಹೇಳಿದ್ರು ಅದು ಇರುವೆ ಕಚ್ಚಿ ಇದ್ದದ್ದು ಅಂತ ಈ ಸ್ವಲ್ಪ ಜಾಸ್ತಿ ಡೀಪ್ ಇಲ್ಲ ಎಷ್ಟು ಗಾಯಗಳಿತ್ತು ಅದರಲ್ಲಿ ಗಾಯ ಅಂದ್ರೆ ರೌಂಡ್ ಇದ್ದಿತ್ತು ರೌಂಡ್ ಇತ್ತಾ ಹ್ಮ್. ಕುತ್ತಿಗೆ ಭಾಗದಲ್ಲಿ ಕುತ್ತಿಗೆ ಭಾಗದಲ್ಲಿ ಹಾಂ ಒಂದು ಐದಾರು ಇರ್ಬೋದು ಜಾಸ್ತಿ ಇರ್ಬೋದು ಅಂತ ನಿಮಗೆ ಪೊಲೀಸರ ತನಿಖೆಯಲ್ಲೇ ಗೊತ್ತಾಗಬೇಕು ಹಾಂ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕು ಅವರಲ್ಲಿ ಡಾಕ್ಟ್ರ್ ಅವರು ಹೇಳಿದರು ಇದು ನೀವು ನಾ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಡೌಟ್ ಉಂಟು ಅಂತ ಅದು ನಾಯಿ ನಾಯಿ ಅಲ್ಲ ಇದು ಇದು ಅವರು ಬಿದ್ದಿದ್ದಾರೆ ಬಿದ್ದ ಕೂಡಲೇ ಅದು ಮತ್ತೆ ಮೇಲೆ ಹೋಗಿ ಮತ್ತೆ ಅಲ್ಲಿ ಸುಸ್ತಾಗಿ ಅದು ಬಿದ್ದಿರ್ಬೋದು ಕಡೆಗೆ ಅದು ಇರುವೆಗಳು ಬಂದಿದೆ ಅದು ಕೆಲವು ಇರುವೆಗಳು ಸ್ಟ್ರೈಟ್ ಆಗ್ತದೆ ಕಚ್ಚಿಕೊಂಡು ಇವದು ರೌಂಡಾಗಿ ಕಚ್ಚಿದೆ ನಿಮಗೆ ನಾಯಿ ಕಚ್ಚಿದ ಥರ ಸಂಶಯ ಮೂಡೋ ಥರ ಉಂಟದು ಹೇಳಿದ್ರು ಅವರು ನಾಯಿ ಕಚ್ಚಿದ್ರೆ ಡೀಪ್ ಆಗ್ತದೆ ಇದ್ದಲ್ಲಿ ಮತ್ತೆ ನಾವು ನೋಡುವಾಗ ಡೀಪ್ ಸಹ ಇರಲಿಲ್ಲ ಜಾಸ್ತಿ ನಮ್ಗೆ ಡೌಟ್ ಇದ್ದು ಚಿರತೆಯ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಚಿರತೆ ಅಂತ ಅವರು ಡಾಕ್ಟರ್ ಹೇಳಿದ್ದು ಇರುವೆ ಅಂತ ಹೇಳಿ ಸತ್ತ ಮೇಲೆ ಇದು ಬಂದು ಬಂದಿದೆ ಅಂತ ಬಂದಿದೆ ಹೇಳಿ ನಿಮಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಗೊತ್ತಾಗಿದೆ ನಂಗೆ ನಾನು ಆರು ಗಂಟೆಗೆ ಹುಡುಕ್ಲಿಕ್ಕೆ ಮೇಲೆಲ್ಲ ಹೋಗಿದೆ ಮೇಲೆ ಹೋಗಿ ವಿಜಯನಗರದಿಂದ ಬಂದು